ಎಲ್ಲರೂ ಬಂದು ತುಂಬ ಖುಷಿ ಪಡ್ತಾ ಇದ್ದಾರೆ ಸಿನಿಮಾ ನೋಡಿ, ಯಾರು ಒಬ್ಬರು ನೆಗೆಟಿವ್ ರಿವ್ಯೂ ಹೇಳ್ದವರೇ ಇಲ್ಲ, ಎಲ್ಲರೂ ತುಂಬ ಖುಷಿ ಪಡ್ತಾರೆ. ನಮಗೆ ಇದು ಫಸ್ಟ್ ಆಫ್ ಆಲ್ ತುಂಬ ಆಶ್ಚರ್ಯ ಆಗಿದೆ, ಅಂದರೆ ನಾವು ಮಾಡಿರೋ ಒಂದು ಎಫರ್ಟ್ಸ್ಗೆ ಇಷ್ಟೊಂದು ಪ್ರತಿಕ್ರಿಯೆ ಬರ್ತಿರೋದು ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಎಲ್ಲರೂ ಅದನ್ನು ತುಂಬ ಚೆನ್ನಾಗಿದೆ ಅಂತ ಬೆನ್ ತರ್ತಾ ಇದ್ದಾರೆ. ಸೊ ತಾವುಗಳು ಕೂಡ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ, ಥಿಯೇಟ್ರಲ್ಲಿ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಇಲ್ಲ ಇನ್ನೇನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಓ ಟಿ ಟಿಲಿ ಬರುತ್ತೆ, ಟಿ ವಿಲಿ ನೋಡೋಣ ಅಂತ ಅಂದ್ಕೊಂಡಿರೋರೆಲ್ಲ ದಯವಿಟ್ಟು ಆ ಮೈಂಡ್ ಸೆಟ್ಟಿಂದ ಹೊರಗಡೆ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ನಿಜವಾಗ್ಲೂ ತುಂಬ ಖುಷಿ ಪಡ್ತೀರಾ, ಆ ಸೌಂಡ್ ಎಫೆಕ್ಟ್ಸ್ಗಳಾಗಿರ್ಬೋದು, ಆ ಸಾಂಗ್ಸ್, ಆ ರೀ ರೆಕಾರ್ಡಿಂಗ್ ಎಲ್ಲ ನೀವು ತುಂಬಾ ಇಷ್ಟಪಡ್ತೀರಾ ಅಂತ ಹೇಳಕ್ಕೆ ಇಷ್ಟ. ಅದೇ ಏನೋ ಒಂದು ಕಾಂಟ್ರವರ್ಸಿ ಆದಾಗ ಎಲ್ಲ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವರು ಹೊಗಳಬೇಕಾಗಿರೋ ಅಂತ ಒಂದು ಸಿಚುಯೇಷನ್ ಇವಾಗ ಬಂದಿದೆ. ಬನ್ನಿ, ಯಾರ್ಯಾರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ, ಕೆಟ್ಟ ಕೆಟ್ಟದಾಗ ಏನೇನು ಮಾತಾಡಿದ್ರಿ, ದಯವಿಟ್ಟು ಒಂದ್ಸಲ ಬಂದು ಸಿನಿಮಾ ನೋಡಿ. ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಮ ಏನಿದೆ ಕೆಲಸ ಮುಂದುವರಿಸಿ, ಮತ್ತೆ ನೆಗೆಟಿವ್ ಕಮೆಂಟ್ ಮಾಡಿದ್ ಮುಂದುವರಿಸಿ ಅಂತ ನನಗೆ ಕೇಳ್ಕೊಳ್ತೀನಿ. ಬಟ್ ಇಷ್ಟ ಆದರೆ ದಯವಿಟ್ಟು ಸಿನಿಮಾನ ಪ್ರಮೋಟ್ ಮಾಡಿ, ಕನ್ನಡ ಸಿನಿಮಾನ ಪ್ರಮೋಟ್ ಮಾಡಿ. ನಾವುಗಳು ಕೂಡ ಅಷ್ಟೇ, ಒಂದು ಹೊಸ ತಂಡ, ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ ಇವಾಗ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೊಳ್ಳಿ, ನಮ್ಮ ಜೊತೆ ಅಷ್ಟೇ ಅಂತಲ್ಲ, ಎಲ್ಲ ಹೊಸಬ್ರ ಕನ್ನಡ ಸಿನಿಮಾಗಳ ಜೊತೆ ನಿಂತ್ಕೊಳ್ಳಿ. ನನಗೆ ಇತ್ತೀಚೆಗೆ ನಾನೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ, ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು. ಅದಕ್ಕೆ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದ, ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ. ಅದೇ ಒಬ್ಬ ವ್ಯಕ್ತಿ ತಮಿಳ್ ಸಿನಿಮಾ ಇಲ್ಲ ತೆಲುಗು ಸಿನಿಮಾ ಆದಾಗ ಆತ ಹೋಗಿ ಆ ಸಿನಿಮಾ ತೆಲುಗು ಸಿನಿಮಾ ನೋಡಿದ್ರೆ ಇಲ್ಲ ತಮಿಳ್ ಸಿನಿಮಾ ಹಿಂದಿ ಸಿನಿಮಾ ನೋಡಿದಾಗ ಮೋಸ್ಟ್ಲಿ ಅವರಪ್ಪ ಏನಾದರೂ ಟಿಕೆಟಿಗೆ ದುಡ್ಡು ಕೊಡ್ತಾ ಇದ್ದಾರೆ, ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಈ ಒಂದು ಮೈಂಡ್ ಸೆಟ್ ಇಂದ ಸ್ವಲ್ಪ ಹೊರಗಡೆ ಬರೋಣ. ನಮ್ಮ ಕನ್ನಡದವರು ನಮ್ಮ ಕನ್ನಡದವ್ರನ್ನೇ ಬೆಳೆಸ್ಬೇಕಾಗಿದೆ, ಬೇರೆ ಇನ್ಯಾರೂ ಬರೋದಿಲ್ಲ ನಮ್ಮ ಸಪೋರ್ಟ್ಗೆ. ಸೊ ಖಂಡಿತವಾಗಿ ನಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ಸಿನಿಮಾ ಚೆನ್ನಾಗಿದೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಮಸ್ಟ್ ವಾಚ್ ಮೂವಿ ಅಂತ ರಿಪೋರ್ಟ್ ಬರ್ತಾ ಇದೆ. ಎಲ್ಲ ಪೇರೆಂಟ್ಸು ಸ್ಟೂಡೆಂಟ್ಸು ಬಂದು ಈ ಸಿನಿಮಾ ನೋಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದಲ್ಲ, ನಮ್ಮ ತಂಡದವ್ರು ಹೇಳ್ತಾ ಇರೋಲ್ಲ, ಇದು ಜೆನ್ಯೂನ್ ಆಡಿಯನ್ಸ್, ಸಿನಿಮಾ ನೋಡ್ತಿರೋರು ಹೇಳ್ತಾ ಇರೋದು. ದಯವಿಟ್ಟು ಬಂದು ಸಿನಿಮಾ ನೋಡಿ, ನಿಮಗೂ ಅರ್ಥ ಆಗುತ್ತೆ ನಾವು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ.